ಪಾಮ್ ಕೃಷಿ ಮೂರನೇ ಭಾಗದ ವಿಡಿಯೋಗೆ ತಮಗೆಲ್ಲರಿಗೂ ಸುಸ್ವಾಗತ. ಇಲ್ಲಿ ನೋಡಿ ಒಂದು ಕೃಷಿ ಹೊಂಡವನ್ನು ಹಾಕಿದ್ದಾರೆ. ಸೊ ಇದರಲ್ಲೆಲ್ಲ ಪಾಮ್ ಹಾಕಿದ್ದಾರೆ. ಇಲ್ಲಿ ನಿರ್ವಹಣೆ ಚೆನ್ನಾಗಿದೆ. ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಯಾವುದಾದ್ರೂ ಬೆಳ್ಕೋಬಹುದು. ಒಂದು ಗಿಡದಿಂದ ಒಂದು ಗಿಡಕ್ಕೆ 20 ಫೂಟ್ ಅಂತರ ಕೊಟ್ಟಿದ್ದಾರೆ. ಸೊ ಅಗಲ ಕೂಡ 20 ಇರ್ಬೋದು. ಸೊ ಇಲ್ಲೆಲ್ಲ ಉಳುಮೆ ಮಾಡಿಬಿಟ್ಟಿದ್ದಾರೆ. ಏನಾದರೂ ಬೆಳೆ ಬೆಳಿಬಹುದು. ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಕಳೆ ನಿರ್ವಹಣೆ ಮಾಡಿದ್ದಾರೆ. ಈ ಪಾಮ್ನ ಬೆಳೆಯೋದಕ್ಕೋಸ್ಕರ ಇದು ಇಂಥ ಭೂಮಿಯಲ್ಲಾದರೂ ಬಳಸದೆ, ಅಂದರೆ ಈ ಥರ ಉಪಯುಕ್ತ ಭೂಮಿಗಿಂತ ಅನುಪಯುಕ್ತ ಭೂಮಿ ಅಂದರೆ ಯಾವುದೇ ಜಾಸ್ತಿ ಕಲ್ಲು ಇರ್ತದೆ, ಸೊ ಬರೀ ಕಲ್ಲು ಇರ್ತದೆ ಅಂಥ ಪ್ರದೇಶದಲ್ಲಿ ಇದನ್ನು ಹಚ್ಚಿ ಒಳ್ಳೆಯ ಆದಾಯನ ಪಡಿಬಹುದು. ಸೊ ಹೀಗಾಗಿ ಸೊ ಈ ಕೃಷಿ ಬೆಳೆಗಳನ್ನು ಬೆಳೆಯೋದಕ್ಕೆ ಯೋಗ್ಯವಲ್ಲದ ಭೂಮಿ ಈ ಗುಡ್ಡಗಾಡು ಪ್ರದೇಶದಲ್ಲಿ, ಅಲ್ಲಿ ತೋಟ ಇರ್ತದೆ, ಅಲ್ಲಿ ಇದನ್ನು ಬೆಳಿಬಹುದು. ಇಲ್ಲಿ ಮಾತ್ರ ಕಳೆ ನಿರ್ವಹಣೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಬೆಳಿಬಹುದು ನಾವೇನು ಬೇಕಾದರೂ. ಸಾಲಿಂದ ಸಾಲಿಗೆ 20 ಫೂಟು ಗ್ಯಾಪ್ ಬಿಟ್ಟಿದ್ದಾರೆ ನೋಡಿ. ಫಲ ರೆಡಿಯಾಗಿದೆ. ಇದೇ ಪಾಮ್, ಇದೇ ಪಾಮ್. ಇದೆ ಪಾಮ್ ಆಯಿಲ್ಗೆ, ಇದರಿಂದನೇ ಪಾಮ್ ಆಯಿಲ್ ತಯಾರಾಗೋದು. ಸೊ ಸುಮಾರು 4-5 ಎಕರೆಯಲ್ಲಿ ಇದನ್ನು ಹಾಕಿದ್ದಾರೆ. ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ದಾರೆ ಇಲ್ಲಿ. ನೈಸ್.